ಸಿ ಎಂ ಹುದ್ದೆ ಅನ್ನೋದು ಮೈಸೂರು ದಸರಾ ಅಂಬಾರಿ ಹೊರ್ತದಲ್ಲ ಆ ಆನೆ ಇದ್ದಂಗೆ ಅದೇನು ಪರ್ಮನೆಂಟ್ ಅಲ್ಲ ಅಂಬಾರಿಯಿಂದ ನಾವು ಭಾಳ ಗೌರವಿಸ್ತೀವಿ ಅಂಬಾರಿ ಮೇಲೆ ಒಳಗಡೆ ಕುಳಿತಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿನ ಗೌರವಿಸ್ತೀವಿ ಅಂದರೆ ಮುಖ್ಯಮಂತ್ರಿ ಆಗೋರು ಭಾಳ ಸಂವೇದನಾಶೀಲರಾಗಿರಬೇಕು ಭಾಳ ಅವರ ಆದರ್ಶಗಳು ಮತ್ತು ಆಲೋಚನೆಗಳು ಸಮರ್ಥವಾಗಿರಬೇಕು ಆನೆನೂ ಅಷ್ಟೇ ಅಂಬಾರಿ ಬರಬೇಕಾದ್ರೆ ಅದು ತೂಕ ಒಂದೇ ಪ್ರಾಮುಖ್ಯ ಅಲ್ಲ ತೂಕದ ಜೊತೆಗೆ ಅದಕ್ಕೆ ಯಾವ ಆನೆ ಸೂಕ್ತ ಇದು ಆ ಕೊನೆ ತನಕ ತಲುಪಿಸಬಲ್ಲದ ಈ ಅಂಬಾರಿನ ಅಂತೇಳಿ ಅದನ್ನು ಬದಲಾವಣೆ ಮಾಡ್ತಾ ಇರ್ತಾರೆ ಹಾಗಾಗಿ ಮುಖ್ಯಮಂತ್ರಿ ಹುದ್ದೆ ಅನ್ನೋದು ಬರೀ ವೈಭವಕ್ಕೆ ಅಥವಾ ಯಾವುದು ಪ್ರಿಸ್ಟೀಜ್ಗೆ ಆಗೋದಲ್ಲ ಅದು ಜನಸಾಮಾನ್ಯರ ಆಶೋತ್ತರಗಳನ್ನು ಈಡೇರಿಸ್ತಕ್ಕಂಥ ಭಾಳ ಜನಪರವಾದಂಥ ಕಾಳಜಿ ಇರ್ತಕ್ಕಂಥ ಸಂವೇದನಾಶೀಲವಾಗಿ ಆಲೋಚನೆ ಮಾಡ್ತಕ್ಕಂಥ ಒಂದು ಹುದ್ದೆ ಹಾಗಾಗಿ ಮುಖ್ಯಮಂತ್ರಿ ಆಲ್ ಸಿದ್ದರಾಮಯ್ಯನವರು ಆಗಿದ್ದಾರೆ ಕಳೆದ ಬಾರಿ ಅವ್ರು ಹೇಳ್ತಾ ಇದ್ದರು ಏ ನನಗೆ ಸಾಕಪ್ಪ ರಾಜಕಾರಣ ನನಗಿದೇ ಕೊನೆ ಬಾರಿ ಅಂತ ಈಗಾಗಲೇ ಅವರು ಪುನಃ ಮುಖ್ಯಮಂತ್ರಿ ಅಂತಿದ್ದಾರೆ ಈಗ ನಮ್ಮಲ್ಲಿ ಮನೆ ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ ಹಾಗಾಗಿ ನಾನು ನನ್ನ ವೈಯಕ್ತಿಕ ವ್ಯಾಖ್ಯಾನ ಮುಖ್ಯಮಂತ್ರಿ ಅಂದರೆ ಕರ್ನಾಟಕದ ಜನರ ಆಶೋತ್ತರಗಳನ್ನು ಈಡೇರಿಸ್ತಕ್ಕಂಥ ಹಗಲು ರಾತ್ರಿ ಜನಪರವಾದ ಕೆಲಸ ಮಾಡ್ತಕ್ಕಂಥ ಹುದ್ದೆ ಇಲ್ಲ ಯಡಿಯೂರಪ್ಪನವ್ರು ನಾನು ಯಾವತ್ತೂ ನಾನು ನೋಡಿ ಅವರು ನಮ್ಮ ಮುಖ್ಯಮಂತ್ರಿ ಅವರು ನನ್ನನ್ನು ಸಚಿವನಾಗಿ ಮಾಡಿಕೊಂಡಿದ್ದಾರೆ ಅವ್ರ ಮಂತ್ರಿಮಂಡಲದ ನಾನು ಕೆಲಸ ಮಾಡ್ತಿದ್ದೀನಿ ಮತ್ತು ಯಾವಾಗಲೂ ಕೂಡ ನನ್ನನ್ನು ಯಡಿಯೂರಪ್ಪನವ್ರ ವಿರೋಧಿ ಅಂತ ದಯವಿಟ್ಟು ತಾವು ಬಿಂಬಿಸಬೇಡಿ ನಾನು ಅವ್ರ ಪರವಾಗಿ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದನು ಇವತ್ತಿನ ಪರಿಸ್ಥಿತಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇನ್ನೂ ಬದಲಾಯಿಸುವ ಪ್ರಯತ್ನದಲ್ಲಿ ತಾವಿದ್ರೆ ಯಡಿಯೂರಪ್ಪನವ್ರನ್ನ ನೋಡ್ರಿ ನಮ್ಮದು ರಾಷ್ಟ್ರೀಯ ಪಕ್ಷ ಭಾಳ ಆದರ್ಶಗಳನ್ನ ಇಟ್ಕೊಂಡು ಇಡೀ ದೇಶದಲ್ಲಿ ನರೇಂದ್ರ ಮೋದಿರವರ ನೇತೃತ್ವದಲ್ಲಿ ಇರ್ತಕ್ಕಂಥ ಪಕ್ಷ ನಮ್ಮ ಪಕ್ಷದ ಚೌಕಟ್ಟಲ್ಲಿ ನಾವು ಅಷ್ಟೆಲ್ಲ ದೊಡ್ಡ ದೊಡ್ಡ ಮಾತಾಡಬಾರ್ದು ನಾನು ತುಂಬ ಚಿಕ್ಕವನು ನಾನು ನನ್ನ ಉದ್ದೇಶ ಅಂದರೆ ಈ ಸರ್ಕಾರ ಬಂದಾಗ ಹಿಂದೆ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಆ ಸರ್ಕಾರ ಜನಪರವಾಗಿಲ್ಲ ಅಂತೇಳಿ ನಾವು ಈ ಸರ್ಕಾರ ತರಲಿಕ್ಕೆ ಭಾಳ ಕಷ್ಟಪಟ್ಟಿದ್ದೀವಿ ಶ್ರಮ ಪಟ್ಟಿದ್ದೀವಿ ಆ ಒಂದು ವಿಚಾರವನ್ನು ಭಾಳಷ್ಟು ಜನ ಸಂದರ್ಭದಲ್ಲಿ ಅದುಮ್ತಾರೆ ಏ ಇಲ್ಲ ಇಲ್ಲ ಇದು ಆ ಥರ ಈ ಥರ ಅಂತೇಳಿ ಬಟ್ ನನ್ನ ನಡೆಬರ ಹೆಂಗಾಗಿದೆ ಅಂದರೆ ಈ ದೇವಸ್ಥಾನದ ರಾಜಗೋಪುರದ ಇದು ಫೌಂಡೇಶನ್ ಸ್ಟೋನ್ ಥರ ಆಗಿಬಿಟ್ಟಿದ್ವಿ ನಾವು ಯಾರ ಕಣ್ಗೂ ಕಾಣ್ತಾ ಇಲ್ಲ ಅದನ್ನು ಚಪ್ಪಲಿ ಬಿಡ್ತಾರಷ್ಟೇ ಮೇಲೆ ನೋಡಿ ಕೈ ಮುಗಿತಾರೆ ನಮ್ಮ ಪರಿಸ್ಥಿತಿ ನಾವೆಲ್ಲ ಬಾರ ಏನು ಈ ಸರ್ಕಾರ ಬರಬೇಕಾದ ಆಲೋಚನೆ ಮಾಡಿದ್ದು ಆ ಒಂದು ಆಶೋತ್ತರಗಳು ಈಡೇರಿಸಲು ನಾವು ವಿಫಲ ಆಗಿದ್ದೀವಿ ಈಗ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಮೊನ್ನೆ ಹೇಳಿದ್ರು 25% ಸರ್ಕಾರ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅವ್ರ ಸರ್ಕಾರದಲ್ಲಿ 10% ಸರ್ಕಾರ ಅಂತ ಜಗ ಜಾಹೀರ ಆಯ್ತಿತ್ತು ಇವತ್ತು ಅವ್ರು ಹೇಳಿ ನಮಗೆ ನಾನೇನು ಯಾವುದೇ ಸರ್ಕಾರದಲ್ಲಿ ನಾನೇನು ಲಕ್ಷ ತಗೋತಾ ಇಲ್ಲ ಅವ್ರು ವೈಯಕ್ತಿಕವಾಗಿ ಏನಾರು ಆ ಥರ ಇದ್ದರೆ ಅವರು ಯಾವುದಾರ ವಿಷಯ ಇಟ್ಕೊಂಡು ಯಾವುದಾರ ಕೇಸ್ ಇಟ್ಕೊಂಡು ಅವ್ರು ಮಾತಾಡಿ ರುಜುವಾತು ಮಾಡಬೇಕೆ ಹೊರತು ಇಲ್ಲ ಇದು 25% ಸರ್ಕಾರ ಅಂದರೆ ನಾವೇ ಕುಪ್ಪಬೇಕು ಅದನ್ನು ನಾವು ಭಾಳ ಪ್ರಾಮಾಣಿಕವಾಗಿ ಈ ಸರ್ಕಾರ ನಡೆಸ್ಬೇಕು ಅಂತ ಇರ್ತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ನಮ್ಮವರು ಸೀನಿಯರ್ ಇದ್ದಾರೆ ಅವರು ಹಿಂದೆನೂ 2-3 ಸಾರಿ ಮುಖ್ಯಮಂತ್ರಿ ಆಗಿದ್ದರು ನಮ್ಮನ್ನೆಲ್ಲ ಅವರು ಒಟ್ಟೊಟ್ಟಿಗೆ 25% ಸರ್ಕಾರ ಅಂದರೆ ನಾವೇ ಒಪ್ಪಕ್ಕಾಗುತ್ತೆ ನಾವು ಇದನ್ನು ವಿರೋಧ ಮಾಡ್ತೀನಿ ಸಿದ್ದರಾಮಯ್ಯನವ್ರ ಹೇಳಿಕೆನ ಇನ್ನೊಂದು ಸಾರಿ ಪರಾಮರ್ಶೆ ಮಾಡಬೇಕು ಇಲ್ಲ ವಾಪಸ್ ತಗೋಬೇಕು ಇಲ್ಲ ಅವ್ರ ಹತ್ರ ಯಾವ್ದಾದ್ರು ದಾಖಲೆ ಇದ್ರೆ ಇಂಥವ್ರು ಈ ಥರ ತಗೊಂಡಿದ್ದಾರೆ ಅಂತ ಹೇಳಬೇಕು ಈಗ ನಾನು ವಿಜೇಂದ್ರ ವಿರುದ್ಧ ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕೆಂದರೆ ಅವ್ರು ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಅಧಿಕೃತವಾದಂಥ ಹುದ್ದೆ ಇಲ್ಲ ಅದ್ರ ಬಗ್ಗೆ ನಾನು ಭಾಳ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ನನ್ನ ವಿಚಾರವನ್ನು ನಾನು ಮಂಡಿಸಿದ್ದೀನಿ ನಾನು ಹೇಳ್ತಾ ಇದ್ದೀನಿ ನಾನು ನಮ್ಮ ಸರ್ಕಾರದ ಅದು ವಿರುದ್ಧ ಆಗಲಿ ಅಥವಾ ನಮ್ಮ ಪಾರ್ಟಿ ವಿರುದ್ಧ ಆಗಲಿ ನಾನು ಯಾವತ್ತೂ ಮಾತಾಡೋ ಪ್ರಶ್ನೆನೇ ಇಲ್ಲ ಇವ್ರು ನಮ್ಮ ಮುಖ್ಯಮಂತ್ರಿ ಬಟ್ ನಾನು ಹೇಳೋದೇನೆಂದರೆ ವಿಚಾರ ಇಟ್ಕೊಂಡು ಹೋದಾಗ ನಾನು ನಮಗಾಗ್ತಾ ಇರ್ತಕ್ಕಂಥ ನೋವು ನಮಗಾಗ್ತಕ್ಕಂಥ ಚಿತ್ರಹಿಂಸೆ ನಾವು ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ನನ್ನ ಚಡಪಡಿಕೆ ಏನಿದೆ ಅಂತಂದರೆ ನಮ್ಮ ಸರ್ಕಾರ ಬಂದರೂ ನನ್ನಲ್ಲಿ ನನ್ನ ಸರ್ಕಾರ ಬಂದಿದೆ ಅನ್ನೋ ಭಾವನೆ ಇಲ್ಲದೆ ಹೋದಾಗ ಜನಸಾಮಾನ್ಯರಲ್ಲಿ ಅದು ನಮ್ಮ ಸರ್ಕಾರ ಅಂತ ಅನಿಸೋದಿಲ್ಲ ಆ ನೋವನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ ಹೊರತು ನೋಡಿರಿ ಈಗ ಈಗ ನಮ್ಮಲ್ಲಿ ಏನಾಗ್ತಾ ಇದೆ ನಮ್ಮ ಸರ್ಕಾರ ಬಂದರೂ ಕೂಡ ನಮ್ಮಲ್ಲಿ ವಿರೋಧ ಪಕ್ಷದವರ ಕೈಯೇ ಮೇಲಾಗ್ತಾ ಇದೆ ಇದನ್ನು ಹಲವಾರು ಸಾರಿ ಮುಖ್ಯಮಂತ್ರಿಗಳಲ್ಲೂ ನಾನು ಭಿನ್ನ ಮಾಡ್ಕೊಂಡಿದ್ದೀನಿ ಈಗ ಜಿಲ್ಲಾ ಪಂಚಾಯತಿನಲ್ಲಿ ತಾಲೂಕು ಪಂಚಾಯತಿ ಈಗ ರಿಸರ್ವೇಷನ್ ಅನೌನ್ಸ್ ಆಗಿದೆ ಅದು ಸರ್ಕಾರ ಮಾಡೋದು ಮಾಡಬೇಕೇ ಹೊರತು ವಿರೋಧ ಪಾರ್ಟಿಗಳು ಹೇಳ್ದಂಗೆ ಆಗಿದೆ ಅಲ್ಲ ಡಿಶು ಅದು ಕುಮಾರಸ್ವಾಮಿಯವರು ಹೇಳ್ದಂಗೆ ಆಗಿದೆ
ಹಾಗಾಗಿ ನಾನು ಹೇಳೋದು ಇದನ್ನು ಭಾಳ ನಿಮಗೆಲ್ಲ ಈ ಒಂದು ನೋವುಗಳನ್ನು ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಈ ಥರ ಚಿತ್ರಹಿಂಸೆ ನಮ್ಮ ಈಗ ನಮ್ಗೆ ಆಗ್ತಾ ಇರ್ತದೆ. ಎಲ್ಲೆಲ್ಲೋ ಅವ್ರ ಅನುಕೂಲ ಬಂದಂಗೆ ಅದನ್ನು ವಿಂಗಡಣೆ ಮಾಡ್ಕೊಂಡಿದ್ದಾರೆ, ಅದು ಅನುಕೂಲ ಬಂದಂಗೆ ಕ್ಯಾಟಗರಿ ಮಾಡಿದ್ದಾರೆ. ಈಗ ನಾವು ಹೆಂಗೆ ನಾವು ಸ್ಪರ್ಧೆ ಮಾಡಬೇಕಾಗ್ತದೆ? ಈಗ ಬಿ ಜೆ ಪಿಯ ಸರ್ಕಾರ ಇತ್ಕೊಂಡು ನ್ಯಾಚುರಲ್ಲಾಗಿ ಸಾಮಾಜಿಕ ನ್ಯಾಯ ಕೊಡೋಕೆ ಆಗ್ತಾ ಇಲ್ಲ. ನಾವು ಅದೊಂದು ನೋವು ನನಗೆ ಕಾಡ್ತಾ ಇದೆ. ಇರಲಿ, ಪಕ್ಷದ ನಾಯಕರೊಬ್ಬರು ಆಡಳಿತ ಪಕ್ಷದ ಮಂತ್ರಿಯ ಪಿಯ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಮೊದಲನೇ ಸಲ ಇದೆ ಇತಿಹಾಸದಲ್ಲಿ. ಪ್ರತಿಪಕ್ಷದ ಒಂದೇ ಪಕ್ಷದಲ್ಲಿ ಇಬ್ಬರು ಇದ್ದಾರೆ, ಅದನ್ನು ಕೂಡ ಪಿಯ ವಿರುದ್ಧ. ಈಗ ನೋಡಿ ಸ್ವಾಮಿ, ನಿಮಗೂ ಗೊತ್ತು ಅಂಗೈ ಉಣಿಗೆ ಕನ್ನಡಿ ಹಾಕಿ ಅಂತೇಳಿ. ನಾನು ಅದನ್ನು ಸರಿ ತಪ್ಪು ಅಂತ ವಿಮರ್ಶೆ ಮಾಡೋಕೆ ಹೋಗೋದಿಲ್ಲ. ಭಾಳ ಚರ್ಚೆ ಆಗ್ತಾ ಇದೆ ಇದು, ಅದನ್ನು ನಾನು ಕೂಡ ಒಪ್ಪುವುದಿಲ್ಲ. ನಾನು ಅವ್ರನ್ನ ಕರೆದು ಹೇಳ್ಬೋದಾಗಿತ್ತು ಅಥವಾ ಕೇಳ್ಬೋದಾಗಿತ್ತು ಅವರನ್ನೇ, ಗೊತ್ತಿಲ್ಲ ಯಾಕೆ ಏನು ಅಂತ. ನಾನು ಅದು ಭಾಳ ಕಾಂಟ್ರವರ್ಸಿ ಆಗೋಗುತ್ತೆ, ನಾನು ಮಾತಾಡೋಕೆ ಹೋಗಲ್ಲ. ಸರ್, ಈಗ ಸೂಕ್ತ ಅಂಬಾರಿಯ ಆನೆಯ ಆಯ್ಕೆ ಪ್ರಕ್ರಿಯೆ ಇನ್ನೂ ನಡೀತಾ ಇದೆಯಾ? ಹೈಕಮಾಂಡ್ಗೆ ಅಂತ ಅಂಬಾರಿ ಆನೆ ಸಿಗುತ್ತಾ ನೋಡ್ರಿ. ಈಗ ಬದಲಾವಣೆ ಜಗದ ನಿಯಮ, ಬದಲಾವಣೆ ಜಗದ ನಿಯಮ. ಅರ್ಜುನಗೆ ಒಂದಷ್ಟು ವರ್ಷ ಹೊತ್ತಾ, ಅಭಿಮನ್ಯು ಹೊತ್ತಾ, ಬಲರಾಮ ಹೊತ್ತಾ, ಹಂಗೆ ಅದ್ರ ತೂಕ ಭಾಳ ಜಾಸ್ತಿ ಇದೆ. ಕರ್ನಾಟಕದ ಆಶೋತ್ತರಗಳನ್ನೆಲ್ಲ ಈಡೇರಿಸ್ಬೇಕಾದಂಥ ಸಂದರ್ಭ ಇರೋದ್ರಿಂದ ಅಪ್ಪ ಹೊತ್ತವನೇ ಅಂತ ತಿರ್ಗಾ ಅದು ಮರ್ಯಾನೆಗೂ ಅಂಬಾರಿ ಕುಣಿಸೋಕೆ ಆಗಲ್ಲ. ಹಾಗಾಗಿ ನೋಡೋಣ ಪ್ರಕೃತಿ ನಿಯಮ ಏನಾಗುತ್ತೆ ಅಂತೇಳಿ ಕಾದು ನೋಡೋಣ. ಇಡೀ 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 ದೇಶದಲ್ಲಿ ಕರ್ನಾಟಕನೇ ಆನೆನಲ್ಲಿ ಹುಲಿಗಳಲ್ಲಿ ಹೆಚ್ಚಿನ ಸಂಖ್ಯೆ ಇರ್ತಕ್ಕಂಥ ಪ್ರದೇಶವನ್ನು ಒಳಪಡ ಇಡೀ ದೇಶದಲ್ಲಿ ನಾವೇ ಜಾಸ್ತಿ ಇದ್ದೀವಿ. ಹಂಗಾದರೆ ಸಿಗುತ್ತೆ. ಈಗ ಈಗ ಪ್ರಕ್ರಿಯೆ ನೋಡೋಣ, ಸಿಗುತ್ತೆ. ಈಗ ದಸರಾ ಬರುತ್ತಲ್ರಿ, ದಸರಾ ಬಂದಾಗ ನೋಡೋಣ. ದಸರಾ ಬರುತ್ತಲ್ಲ ಈಗ, ದಸರಾ ದಸರಾ ವೇಳೆಗೆ ಯಾವ ಆನೆ ಸೂಕ್ತ ಅಂತ ನಮ್ಮ ಇಲಾಖೆಯವರು ಮಾಡ್ತಾ ಇರ್ತಾರೆ. ಈಗ ನನಗೆ ರಮೇಶ್ ಜಾರಕಿಹೊಳಿ ಒಂದು ಷಡ್ಯಂತ್ರಕ್ಕೆ ಬಲಿಯಾದರು ಅಂತ ಗೊತ್ತಿದೆ. ಅವ್ರಿಗೆ ಸಿಗಬೇಕಾದಂಥ ನ್ಯಾಯ ಸಿಕ್ಕಿಲ್ಲ, ಅವ್ರನ್ನ ನ್ಯಾಯ ಕೊಡೋದ್ರಲ್ಲಿ ಡಿಲೇ ಮಾಡ್ತಾ ಇದ್ದಾರೆ ದುರುದ್ದೇಶದಿಂದ ಅಂತ ಅನ್ನೋದು ನನಗೆ ಗೊತ್ತಿದೆ. ಅದು ಅವ್ರ ನೋವು ಕೂಡ. ಹಂಗಾಗಿ ಅವರು ಒಂಥರ ಚಡಪಡಿಸ್ತಾ ಇದ್ದಾರೆ. ಆದರೆ ನೋಡೋಣ ಮುಂದೆ ಅಂತ ಒಂದು ಟೈಮ್ ಕಾಯ್ತಾ ಇದ್ದಾರೆ. ಇಲ್ಲ ಯಾರ್ದೇನು ಅಂತ ಗೊತ್ತಿಲ್ಲ ನನಗೆ. ಒಂದು ಒಂದು ಷಡ್ಯಂತ್ರಕ್ಕೂ ಒಳಗಾಗಿದ್ದಾರೆ ಅನ್ನೋದು ಅಂತೂ ಜಗ ಜಾಹೀರ. ಅದು ಇವತ್ತಿಂದಲ್ಲ ಬಿಡ್ರಿ ಕುಮಾರಸ್ವಾಮಿ, ಶಿವಕುಮಾರ್ ನಾನು ಹೇಳದ್ನಲ್ಲ ಮಲ್ಲಿಂದು, ಅದು ಅದು ಅದಕ್ಕೆ ನಾನು ಹೇಳೋದು ಮೂರು ಪಾರ್ಟಿ. ನಾನು ನನ್ನ ಹೇಳಿಕೆನ ಯಾವತ್ತೇನು ಬದಲಾವಣೆ ಮಾಡ್ಕೊಳ್ಳಲ್ಲ. ಏನಿಲ್ಲಪ್ಪ, ನಮ್ಮಲ್ಲಿ ವಿರೋಧ ಪಾರ್ಟಿಗಳೆಲ್ಲ ಸತ್ತಂಗೆ ಕಾಣ್ತವೆ, ಏನಿಲ್ಲ. ರಾಮನಗರದಲ್ಲಿ ಪಕ್ಷವನ್ನ ಸಂಘಟನೆ ಮಾಡ್ಲಿಕ್ಕೆ ಇದು ಹಿನ್ನಡೆ. ರಾಮನಗರ ಒಂದೇ ಅಲ್ಲ ಅಣ್ಣ, ರಾಮನಗರ ಒಂದೇ ಅನ್ನಲ್ಲ. ಈಗ ಜನಗಳಿಗೆ ಜನಸಾಮಾನ್ಯರಿಗೆ ನಾನು ಮೊದಲೇ ಹೇಳಿದೆ, ಜನಸಾಮಾನ್ಯರ ಆಶೋತ್ತರಗಳನ್ನು ನಾವು ಏನು ಈಡೇರಿಸ್ಬೇಕು ಅಂತಲೂ ಭಾಳ ಆಸೆಪಟ್ಟು ಸರ್ಕಾರ ತಂದವಲ್ಲ, ಅದು ಈಡೇರಬೇಕಲ್ಲ ನಮಗೆ. ಆ ಚಡಪಡಿಕೆ ನೋವು ನನ್ನಲ್ಲಿದೆ. ಬಟ್ ನನಗನ್ನಿಸುತ್ತೆ ನಮ್ಮ ಹೈಕಮಾಂಡ್ ಭಾಳ ಸಮರ್ಥವಾಗಿದೆ. ಈಗ ನೋಡಿ, ಮೊನ್ನೆ ಅವರು ಮನಸ್ಸು ಮಾಡಿದೋದಕ್ಕೆ ಮೂರು ಸಾರಿ ಮುಖ್ಯಮಂತ್ರಿಗಳನ್ನು 3-4 ತಿಂಗಳಲ್ಲಿ ಬದಲಾವಣೆ ಮಾಡಿದ್ರು. ಹಾಗಾಗಿ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ. ನಾನು ಅದೆಲ್ಲ ದೊಡ್ಡ ದೊಡ್ಡದಾಗಿ ಮಾತಾಡೋಕೆ ಹೋಗಲ್ಲ. ಆದರೆ ನಾನು ನನ್ನ ಯಡಿಯೂರಪ್ಪನವ್ರಿಗೆ ವಿಲನ್ ಅಂತಲೂ ಏನು ಬಿಂಬಿಸೋದು ಬೇಡ. ಅವ್ರದೇ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ನಾನು ಅವ್ರ ಸರ್ಕಾರದಲ್ಲಿ ನಾನು ಮಂತ್ರಿ ಮಾಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಲೋಪದೋಷ ಇದ್ದರೆ ಪ್ರಕೃತಿನೇ ಸರಿಪಡಿಸುತ್ತೆ ಅನ್ನೋ ಒಂದು ಆಶಾಭಾವನೆ ನಂದು. ಧನ್ಯವಾದ. ಪದೇ ಪದೇ ಹೇಳ್ತಾ ಇದ್ದಾರೆ ಅಂದ್ರೆ ನನ್ನನ್ನು ಸಂಕಷ್ಟಕ್ಕೆ ತಳೆದಂತ ನಮ್ಮ ಪಕ್ಷದವ್ರದ್ದು ಬಣ್ಣನೇ ಬಯಲು ಮಾಡ್ತೀನಿ ಅಂತ. ಇರಲಿ, ಗೊತ್ತಿಲ್ಲ, ಅವ್ರನ್ನ ಕೇಳಬೇಕು. ಗೊತ್ತಿಲ್ಲ, ಗೊತ್ತಿಲ್ಲ. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ.